ಮುಂದಿನ ಸುದ್ದಿ ಮೈಸೂರು ಸುಪ್ರೀಂ ಕೋರ್ಟ್ ತೀರ್ಪು ಬಟ್ ಮೈಸೂರಿನ ಸುದ್ದಿ ಈ ಹಿಂದೆ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದಂಥ ಪ್ರೇಮಕುಮಾರಿ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರಿಗೆ ಸುಪ್ರೀಂ ನಲ್ಲೂ ಹಿನ್ನಡೆಯಾಗಿದೆ ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದಾರೆ ಎಂದು ಆರೋಪಿಸಿ ಕುಮಾರಿ ಅವರು ದಾಖಲಿಸಿದ್ದ ಪ್ರಕರಣವನ್ನು ರದ್ದುಪಡಿಸುವಂತೆ ರಾಮದಾಸ್ ಅವರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ತನ್ನನ್ನು ಮದುವೆಯಾಗಿ ವಂಚಿಸ್ತಾರೆಂದು ವಂಚಿಸಿದ್ದಾರೆಂದು ಪ್ರೇಮ್ ಕುಮಾರಿ ಎನ್ನುವರು ರಾಮದಾಸ್ ವಿರುದ್ಧ ದೂರು ನೀಡಿದರು ಈ ಪ್ರಕರಣವನ್ನು ರದ್ದುಗೊಳಿಸುವಂತೆ ರಾಮದಾಸ್ ಹೈಕೋರ್ಟ್ ಮಟ್ಟಲು ಆದರೆ ಹೈಕೋರ್ಟ್ ಪ್ರಕರಣವನ್ನು ರದ್ದುಪಡಿಸಲು ನಿರಾಕರಿಸಿತ್ತು ನಂತರ ರಾಮದಾಸ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದರು ಇದೀಗ ಸುಪ್ರೀಂ ಕೋರ್ಟ್ ಸಹ ಮಾಜಿ ಸಚಿವರ ಅರ್ಜಿಯನ್ನು ತಿರಸ್ಕರಿಸಿದೆ ರಾಮದಾಸ್ ಅವರಿಗೆ ಒಂಥರ ಏನೇ ಅಂದರೆ ಈಗ ಈ ಕಡೆ ಎಲೆಕ್ಷನಲ್ಲಿ ಟಿಕೆಟು ಸಿಗಲಿಲ್ಲ ಈ ಕಡೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅರ್ಜಿ ವಜಾ ಆಗಿದೆ ಒಂದು ರೀತಿ ಸಂಕಷ್ಟಗಳು ಸಾಲು ಸಾಲು ಮುಂದಿನ ಸುದ್ದಿ ಮೈಸೂರು ಸುಪ್ರೀಂ ಕೋರ್ಟ್ ತೀರ್ಪು ಬಟ್ ಮೈಸೂರಿನ ಸುದ್ದಿ ಈ ಹಿಂದೆ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದಂತಹ ಪ್ರೇಮ ಕುಮಾರಿ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲೂ ಹಿನ್ನಡೆಯಾಗಿದೆ ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದಾರೆ ಎಂದು ಆರೋಪಿಸಿ ಪ್ರೇಮ್ ಕುಮಾರಿ ಅವರು ದಾಖಲಿಸಿದ್ದ ಪ್ರಕರಣವನ್ನು ರದ್ದುಪಡಿಸುವಂತೆ ರಾಮದಾಸ್ ಅವರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ತನ್ನನ್ನು ಮದುವೆಯಾಗಿ ವಂಚಿಸ್ತಾರೆಂದು ವಂಚಿಸಿದ್ದಾರೆಂದು ಪ್ರೇಮ್ ಅನ್ನೋರು ರಾಮದಾಸ್ ವಿರುದ್ಧ ದೂರು ನೀಡಿದರು ಈ ಪ್ರಕರಣವನ್ನು ರದ್ದುಗೊಳಿಸುವಂತೆ ರಾಮದಾಸ್ ಹೈಕೋರ್ಟ್ ಮೆಟ್ಟಲು ಹೇರಿದರು ಆದರೆ ಹೈಕೋರ್ಟ್ ಪ್ರಕರಣವನ್ನು ರದ್ದುಪಡಿಸಲು ನಿರಾಕರಿಸಿತ್ತು ನಂತರ ರಾಮದಾಸ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದರು ಇದೀಗ ಸುಪ್ರೀಂ ಕೋರ್ಟ್ ಸಹ ಮಾಜಿ ಸಚಿವರ ಅರ್ಜಿಯನ್ನು ತಿರಸ್ಕರಿಸಿದೆ ರಾಮದಾಸ್ ಅವ್ರಿಗೆ ಒಂಥರ ಏನೇ ಅಂದ್ರೆ ಈಗ ಈ ಕಡೆ ಎಲೆಕ್ಷನಲ್ಲಿ ಟಿಕೆಟು ಸಿಗಲಿಲ್ಲ ಈ ಕಡೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅರ್ಜಿ ವಜಾ ಆಗಿದೆ ಒಂದು ರೀತಿ ಸಂಕಷ್ಟಗಳು ಸಾಲು ಸಾಲು